ಐದು ಗ್ಯಾರಂಟಿಗಳನ್ನ ಮೋಸ್ಟ್ಲಿ ಜೂನ್ ಒಂದನೇ ತಾರೀಕಿಂದ ಜಾರಿಗೊಳಿಸುವ ಸಾಧ್ಯತೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಸಭೆಯನ್ನು ಕರೆದು ತುಂಬ ಗಂಭೀರವಾದ ಚರ್ಚೆಯನ್ನು ಮಾಡಿದ್ದಾರೆ ಯಾವ್ಯಾವ ಗ್ಯಾರಂಟಿಗಳಿಗೆ ಎಷ್ಟೆಷ್ಟು ಖರ್ಚನ್ನು ಆಗಬೇಕು ಅಂತ ಆಹಾರ ಇಲಾಖೆ ಕೌಶಲಾಭಿವೃದ್ಧಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಾರಿಗೆ ಇಲಾಖೆ ಇಂಧನ ಇಲಾಖೆ ಹಿರಿಯ ಅಧಿಕಾರಿಗಳು ಸಿಎಂಗೆ ಸೂಕ್ತ ಮಾಹಿತಿಯನ್ನು ನೀಡಿದ್ದಾರೆ ಸಭೆಯಲ್ಲಿ ಪ್ರಮುಖವಾಗಿ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಜಾರಿ ಬಗ್ಗೆ ಅಧಿಕಾರಿಗಳಿಂದ ಸಿಎಂ ವಿಸ್ತೃತವಾದ ಮಾಹಿತಿ ಪಡೆದಿದ್ದಾರೆ ಉಚಿತ ವಿದ್ಯುತ್ ಯೋಜನೆಯಿಂದ ಎರಡು ಪಾಯಿಂಟ್ ಒಂದು ಕೋಟಿ ಕುಟುಂಬಗಳಿಗೆ ಅನುಕೂಲವಾಗಲಿದೆ ವಾರ್ಷಿಕ ಬಳಕೆಗೆ ಅಂದಾಜು ಹದಿಮೂರು ಸಾವಿರದ ಐನೂರ ಎಪ್ಪತ್ತೈದು ಮಿಲಿಯನ್ ಯೂನಿಟ್ ಬೇಕು ಈ ಯೋಜನೆಗೆ ಇಂಧನ ಶುಲ್ಕ ಅಂದಾಜು ಎಂಟು ಸಾವಿರದ ಎಂಟು ಕೋಟಿ ರು ತಗಲುತ್ತೆ ಯೋಜನೆಗೆ ಒಟ್ಟು ಹನ್ನೆರಡು ಸಾವಿರದ ಮೂವತ್ತೆಂಟು ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು ಇನ್ನು ಸುಮಾರು ಐವತ್ತರಷ್ಟು ಜನ ನೂರು ಯೂನಿಟ್ಗಿಂತ ಕಡಿಮೆ ಬಳಸೋರಿದ್ದಾರೆ ಕೃಷಿ ಇಲಾಖೆಯ ಪಂಪ್ಸೆಟ್ಗೆ ವರ್ಷಕ್ಕೆ ಹದಿನಾಲ್ಕು ಸಾವಿರ ಕೋಟಿ ಉಚಿತ ವಿದ್ಯುತ್ ಬೇಕು ಅಲ್ಲ ವಿದ್ಯುತ್ ಬೇಕು ಇನ್ನು ಉಚಿತ ಹಿನ್ನೆಲೆಯಲ್ಲಿ ವಿದ್ಯುತ್ ಬಳಕೆದಾರರು ಇನ್ನಷ್ಟು ಹೆಚ್ಚನ್ನು ಮಾಡ್ತಾರೆ ಬಳಸೋದು ಗ್ಯಾಸ್ ಬದಲಾಗಿ ವಿದ್ಯುತ್ ಚಾಲಿತ ವಲಯಗಳನ್ನು ಹೆಚ್ಚಾಗಿ ಬಳಸ್ತಾರೆ ಇದರಿಂದ ಸರ್ಕಾರದ ಮೇಲೆ ಹೆಚ್ಚಿನ ಆರ್ಥಿಕ ಹೊರ ಬೀಳುವ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ಐದು ಗ್ಯಾರಂಟಿಗಳಿಗೆ ಕಮ್ಮಿ ಅಂತ ಇಟ್ಕೊಂಡರೂ ಐವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಈ ಐದು ವರ್ಷಕ್ಕೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಕೋಟಿ ರೂಪಾಯಿ ಅಗತ್ಯ ಇದೆ ಸರ್ಕಾರದ ಅಪಘಾತ ಅಷ್ಟೊಂದು ಹಣ ಇದೆಯಾ ಇಲ್ಲ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಹೀಗಾಗಿ ಸರ್ಕಾರ ಸಾಲ ಮಾಡಲೇಬೇಕಾದ ಪರಿಸ್ಥಿತಿ ಬರಬಹುದು ಇದಕ್ಕಾಗಿ ಯಾವ ರೀತಿ ತಯಾರಿಗಳನ್ನ ಮಾಡ್ಕೋತಾರೆ ಅನ್ನೋದು ನೋಡಬೇಕು ಮಾಡಲೇಬೇಕು ಸಾಲ ಸಾಲ ಮಾಡಿದಿರಾ ಏನು ಬೇರೆ ದಾರಿ ಇಲ್ಲ ತುಪ್ಪ ತಿನ್ನೋದು ಈಗೇನು ಟ್ಯಾಕ್ಸೇಷನ್ ಇಷ್ಟೊಂದು ದುಡ್ಡು ಬರುತ್ತೆ ಲೆಕ್ಕಾಚಾರ ಇದೆ ಜಾಸ್ತಿ ಆಗ್ಬೋದು ಟ್ಯಾಕ್ಸೇಷನ್ ದುಡ್ಡು ಜೊತೆಗೆ ಕೇಂದ್ರ ಸರ್ಕಾರ ಏನಾದರೂ ಸ್ವಲ್ಪ ಹೆಚ್ಚಿಗೆನ ಅನುದಾನ ಕೊಟ್ರೆ ಆಗುತ್ತೆ ಬಟ್ ಅವ್ರ ಯಾಕೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಯೋಜನೆಗಳು ಜಾರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಹೆಸರು ಬರುತ್ತೆ ಕಾಂಗ್ರೆಸ್ಗೆ ಹೆಸರು ಬರುತ್ತೆ ಹಂಗನ್ಬಿಟ್ಟು ಕೇಂದ್ರ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಸರ್ಕಾರ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ಕೊಡುತ್ತಾ ನಮಗಂತೂ ಅನಿಸ್ತಾ ಇಲ್ಲ ಯಾಕಂದ್ರೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೇ ಕೊಡ್ತಿರ್ಲಿಲ್ಲ ಇನ್ನು ಕಾಂಗ್ರೆಸ್ ಗವರ್ನಮೆಂಟ್ ಬೇರೆ ಇದೆ ಯೋಜನೆ ನೀತಿ ಆಯೋಗಕ್ಕೆ ಬೇರೆ ಹೋಗಿಲ್ಲ ಸಿದ್ದರಾಮಯ್ಯ ಅವರು ಅದ್ರ ವಿರುದ್ಧ ಬೇರೆ ಈಗ ಬೈತಾ ಇದಾರೆ ಅವರು ನೀತಿ ಆಯೋಗಕ್ಕೆ ಹೋಗಿಲ್ಲ ನೀತಿ ಆಯೋಗದ ಮೀಟಿಂಗ್ ಹೋಗಿಲ್ಲ ಅಂದ್ರೆ ಆಯಾ ರಾಜ್ಯಗಳಿಗೆ ಅನುದಾನ ಕಡಿಮೆ ಮಾಡ್ತಾರಂತೆ ಬಿಜೆಪಿ ಕೇಂದ್ರ ಸರ್ಕಾರ ಅನ್ನೋ ಚರ್ಚೆ ಇತ್ತು ಸೊ ಇದೆಲ್ಲ ಏನೇ ಇದ್ರು ಕೂಡ ಜೂನ್ ತಾರೀಕು ಸಚಿವ ಸಂಪುಟ ಸಭೆ ಇದೆ ಹೌದು ಆ ಸಭೆ ಒಳಗಡೆ ಎಲ್ಲಾ ರೀತಿಯ ರಿಪೋರ್ಟ್ ಅನ್ನು ತಗೊಂಡು ಸಭೆಯಲ್ಲಿ ಸರ್ವಾನುಮತವಾಗಿ ಅಂಗೀಕಾರ ಕೊಟ್ಟು ಐದು ಯೋಜನೆಗಳಿಗೆ ಐದು ಗ್ಯಾರಂಟಿಗಳಿಗೆ ಒಂದೇ ತಾರೀಕು ಅನೌನ್ಸ್ ಮಾಡ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಈಗಾಗಲೇ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಕೆಲವೊಂದಿಷ್ಟು ಮೀಟಿಂಗ್ ಮಾಡಿದ್ದಾರೆ ಹೌದು ಅಧಿಕಾರಿಗಳ ಜೊತೆ ಎಲ್ಲಾ ಸಚಿವರು ಹೇಳಿದಾರೆ ಯಾವ್ದೇ ಅನುಮಾನ ಬೇಡ ನಾವು ಜಾರಿ ಮಾಡೇ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ವಿಪಕ್ಷಗಳಿಗೆ ಟೀಕೆ ಮಾಡೋರ್ ಬಿಟ್ಟು ಇನ್ನೇನು ಕೆಲಸ ಇಲ್ಲ ಯಾರು ಗಾಬರಿ ಆಗೋದ್ ಬೇಡ ಕಸಿ ಬಿಸಿ ಆಗೋದ್ ಬೇಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಅಂದ್ರೆ ಎಲ್ಲಾ ಈಗ ಈಗ ಇವತ್ತು ಅಧಿಕೃತ ಆಗಿದೆ ಯಾವ್ರಿಗೆ ಯಾವ ಖಾತೆ ಅನ್ನೋದು ಇವತ್ತು ಫೈನಲ್ ಆಗಿದೆ ಹೌದು ಖಾತೆ ಫೈನಲ್ ಆದ ತಕ್ಷಣ ಎಲ್ಲ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಜೊತೆ ಸಚಿವರು ಸಭೆಯನ್ನ ನಡೆಸಿ ರಿಪೋರ್ಟ್ ತಗೊಂಡು ಅದನ್ನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಅದ್ನ ಅನುಮೋದನೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಬಹುಶಃ ಡೌಟ್ ಇಲ್ಲ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಜೂನ್ ಒಂದನೇ ತಾರೀಕು ಅಧಿಕೃತವಾಗಿ ಘೋಷಣೆ ಆಗಬಹುದು ಕಂಡೀಷನ್ಸ್ ಅಪ್ಲೈ ಅಂತ ಕೇಳಿ ಆ ಕಂಡೀಷನ್ಸ್ ಏನು ಅನ್ನೋದನ್ನ ನೋಡ್ಬೇಕೀಗ ಯಾವ ತರ ಕಂಡೀಷನ್ಸ್ ಆಗ್ತಾರೆ ಅಂತ ಬಟ್ ವಿದ್ಯುತ್ ಎಲ್ಲರಿಗೂ ಕೊಡ್ತಾರೆ ಅನ್ನೋ ಕಚೇರಿ ಇದೆ ಈ ಮನೆ ಸ್ವಲ್ಪ ಕಂಡೀಶನ್ ಆಗ್ಬಹುದು ವಿದ್ಯುತ್ ಕೊಡೋದಕ್ಕೆ ಎಲ್ಲಾ ಮನೆಗಳಿಗೆ ಕೊಡ್ತಾರೆ ನೀವ ಆಗ್ಲೇ ಹೇಳಿದ್ರೆ ಈಗ ಶೇಕಡ ಐವತ್ ಪರ್ಸೆಂಟ್ ಮನೆಗಳಿಗೆ ಯೂನಿಟ್ ಕಡಿಮೆ ಸಿಟಿಯಲ್ಲೂ ಅಷ್ಟೇ ತುಂಬಾ ಈಗ ನಮ್ಮನೆಗೆ ನಾವು ನಾಲ್ಕು ಜನ ಇರೋದಕ್ಕೆ ನಮಗೆ ನೂರು ಯೂನಿಟ್ ನಮಗೂ ಆತರ ಇದೆ ಸೊ ಆತರಕ್ಕೆ ನೋಡಿದಾಗ ತುಂಬಾ ಐವತ್ತಕ್ಕಿಂತ ಕಮ್ಮಿ ಫ್ಯಾಮಿಲೀಸು ನೂರು ಯೂನಿಟ್ ಗಿಂತ ಕಡಿಮೆ ಬಳಸ್ತಾರೆ ಬಟ್ ಪ್ರಾಬ್ಲಮ್ ಏನಂದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆದ್ರೆ ಜಾಸ್ತಿ ಜಾಸ್ ಎಲೆಕ್ಟ್ರಿಕ್ ಸ್ಟವ್ ಈಗಲೇ ತಗೊಂಡ್ ನಿರೀಕ್ಷೆ ಹೌದು ಎಲೆಕ್ಟ್ರಿಕ್ ಸ್ಟವ್ ಈಗಲೇ ತಗೊಡ್ಬೇಕು ಒಂದೇ ತಾರೀಕು ಕೇಳಿದ್ರೆ ಅದ್ರ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಈಗಲೇ ಜಾಸ್ತಿ ಆಗಿದೆ